ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಒಪ್ಪಿಕೊಂಡಿದ್ದಾರೆ ಆದರೆ ಬಾಯಲ್ಲಿ ಹೇಳ್ತಾ ಇಲ್ಲ ಪಾಪ ನೀವು ಕಡೂರಿನಲ್ಲಿ ಇದ್ದರು ಒಬ್ಬರು ಪುಣ್ಯಾತ್ಮರು ಅವರಿಗೆ ಕೊಡೋ ಜಾಗದಾಗ ಇಟ್ಟಿದ್ವಿ ಅವರಿಗೆ ಬೇಡೋ ಜಾಗಕ್ಕೆ ಹೋಗವ್ರೆ ಇವತ್ತು ಕಾಂಗ್ರೆಸ್ನವರು ಮಾತು ಕೇಳ ಕುಲಗೆಟ್ರು ಅವರು ಪಾಪ ಆದರೆ ಯಾರು ಕಾರ್ಯಕರ್ತರು ಹೋಗಿದಿರೋ ಆ ಎಲ್ಲ ಕಾರ್ಯಕರ್ತರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನೀವೆಲ್ಲರೂ ವಾಪಸ್ ಬನ್ನಿ ಇದು ನಿಮ್ಮ ಮನೆ ಈ ಮನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು ಕಾರ್ಯಕರ್ತರಾಗಿ ಮುಂದುವರೆದು ಮುಂದೆ ಅಸೆಂಬ್ಲಿ ಚುನಾವಣೆ ನಾವು ಗೆಲ್ತೀವಿ ಅನ್ನಕ್ಕಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ ಕಾರಣ ಮೂರು ರಾಜಕೀಯ ಪಕ್ಷಗಳು ಇಬ್ಬರನ್ನು ನೋಡಿದಿರಿ ಆಗಲೇ ಬಿಜೆಪಿ ನೋಡಿದಿರಿ ಕಾಂಗ್ರೆಸ್ಗೂ ನೋಡಿದಿರಿ ನಾವು ಹೇಳ್ತೀವಿ ನಮಗೊಂದ್ಸಲ ನೋಡಿ ಉನ್ಕೂ ದೇಖೆ ಬಾರ್ ಬಾರ್ ಹಮಕೂ ದೇಖೋ ಏಕ ಬಾರ್ ಇವತ್ತು ಕುಮಾರಸ್ವಾಮಿ ಅವರ ಪಂಚರತ್ನ ಕಾರ್ಯಕ್ರಮ ಏನು ನಾವು ಮೋದಿಗೆ ಬೈತಾ ಇಲ್ಲ ಸೋನಿಯಾ ಗಾಂಧಿಗೆ ಬೈತಾ ಇಲ್ಲ ನಾವು ನಮ್ಮ ಕಾರ್ಯಕ್ರಮ ನಾವು ಬಂದರೆ ಏನು ಮಾಡ್ತೇವೆ ಯಾವ ಬಡವನಿಗೆ ಕೂಗಿಲ್ವೋ ಯಾರು ಇವತ್ತು ಆರ್ಥಿಕ ಕಷ್ಟದಲ್ಲಿ ಸಾಯ್ತಾ ಇದ್ದಾರೋ ರೈತರು ಕೂಲಿಕಾರರು ಈ ಏನು ಪಂಚರತ್ನದ ಆರು ಕಾರ್ಯಕ್ರಮ ಅದಾವೆ ಕಾಂಗ್ರೆಸ್ನವರು ಬಿಜೆಪಿಯವರು ಅದ್ರ ಬಗ್ಗೆ ಚಕಾರ ಮಾತಾಡಕ್ಕೆ ತಯಾರಾಗಿಲ್ಲ ಕಾರಣ ಒಬ್ಬ ಬಡವ ಹಾರ್ಟ್ ಕಿಡ್ನಿ 50 ಲಕ್ಷ ರೂಪಾಯಿ ಬಿಲ್ಲು ಆಸ್ಪತ್ರೆ ಬಿಲ್ಲು 50 ಲಕ್ಷ 70 ವರ್ಷ ಆಯಿತು ಯಾವುದೇ ಸರ್ಕಾರ ಕೊಡ್ತೀನಿ ಅಂತ ಹೇಳಿಲ್ಲ ಆದರೆ ದೇವೇಗೌಡನ ಮಗ ಕುಮಾರಸ್ವಾಮಿ ಹೇಳ್ತಾನೆ 50 ಲಕ್ಷ ಆದರೂ ಚಿಂತೆ ಇಲ್ಲ ನೀವು 1 ರೂಪಾಯಿ ಕೊಡಬೇಕಾಗಿದ್ದಲ್ಲ ಸರ್ಕಾರ ಕೊಡತ್ತೆ ಅನ್ನಕ್ಕಂಥ ಮಾತನ್ನು ಇವತ್ತು ಹೇಳಿದೆ ಬೊಮ್ಮಾಯಿ ಅಮ್ಮಾಯಿ ಇಂಥ ಒಂದು ಕಾರ್ಯಕ್ರಮ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗತ್ತಾ ಮೋದಿ ಹೇಳಿದ್ರು ಅಚ್ಚೇ ದಿನ ಆಯಂಗೆ ಪುಣ್ಯಾತ್ಮ ಯಾವಾಗಿಂದ ಪ್ರಧಾನಮಂತ್ರಿ ಆದ್ನು ನಮ್ಮ ದೇಶದಲ್ಲಿ ಇದ್ದಂಥ ಎಲ್ಲ ಅಷ್ಟಲಕ್ಷ್ಮಿಯವರು ಓಡೋಗಿ ಒಂದೇ ಒಂದು ದರಿದ್ರ ಲಕ್ಷ್ಮಿ ಉಳ್ಕೊಂಡೈತಿ ಇವತ್ತು ಭಾರತ ದೇಶದಲ್ಲಿ ಡಾಲರ್ 85 ರೂಪಾಯಿ ಗ್ಯಾಸ್ 1300 ರೂಪಾಯಿ ಅವ್ರು ಹೇಳಿದ್ರು ಗ್ಯಾಸ್ ಫ್ರೀ ತುಂಬಿಸ್ಕೊಳಕ್ಕೆ ಹೋದಾಗ 1200 ರೂಪಾಯಿ ಕೊಡ್ಬೇಕು ಇವತ್ತು ಕುಮಾರಸ್ವಾಮಿ ಹೇಳ್ತಾರೆ ನನ್ನ ಸರ್ಕಾರ ಬಂದರೆ 50% ಗ್ಯಾಸ್ ಫ್ರೀಯಾಗಿ ಕೊಡ್ತೇವೆ ನಾವು ಅನ್ನಕ್ಕಂಥದ್ದನ್ನು ಹೇಳ್ತೀರ ಬೊಮ್ಮಾಯಿ ಒಬ್ಬ ರೈತನಿಗೆ 1 ಎಕರೆ ಇದ್ರೆ 10,000 ರೂಪಾಯಿ ಫ್ರೀ ಒಬ್ಬ ಹಳ್ಳಿ ಹುಡುಗಿಗೆ ರೈತನ ಮಗನಿಗೆ ಮದುವೆ ಆದರೆ 2 ಲಕ್ಷ ರೂಪಾಯಿ ಆ ಮದುವೆ ಆಗ್ತಕ್ಕಂಥವನಿಗೆ ಈ ಚಿಂತೆ ರೈತರ ಮನಸ್ಸಿನಲ್ಲಿದೆ ಸಿದ್ದರಾಮಯ್ಯರು ಕೊಟ್ಟರು ಮನೆಗೆ 2,000 ಯಾರಿಗೆ ಕೊಡ್ತೀಯಾ ಅತ್ತೆ ಕೊಡ್ತೀಯೋ ಸೊಸೆ ಕೊಡ್ತೀಯೋ ಅವ್ರು ಹೇಳಿದ್ರು ಮನೆ ಒಡ್ತಿಗೆ ಕೊಡ್ತೀನಿ ಅಂತ ಮನೆಯಲ್ಲಿ ಜಗಳ ಶುರು ಅತ್ತೆ ಹೇಳ್ತಾಳೆ ಏ ನಾನು ಮನೆಗೆ ಒಡ್ತಿ ನೀನಲ್ಲ ಸೊಸೆ ಹೇಳ್ತಾಳೆ ಏ ನಿನ್ನ ಮಗನ ಹೆಂಡ್ತಿ ನಾನು ಒಡತಿ 2,000 ರೂಪಾಯಿ ಕೊಟ್ಟು ಮನೆ ಜಗಳ ಹಚ್ಚಿದ ಕಾರ್ಯಕ್ರಮ ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವ್ರು ಏನು ಬೀರೂರಿನಲ್ಲಿ ದತ್ತನಿಗೆ ಮಾಡಿದ್ರು ಅದೇ ಮನೆಗೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಆದರೆ ಕುಮಾರಸ್ವಾಮಿ ಹೇಳಿದ್ರು 65 ವರ್ಷ ಆಗಲಿ 5,000 ರೂಪಾಯಿ ಗಂಡನಿಗೂ 5,000 ರೂಪಾಯಿ ಹೆಂಡತಿಗೂ ಈ ಕಾರ್ಯಕ್ರಮ ವಿಧವೆಯರಿಗೆ 3,000 ರೂಪಾಯಿ ಆಟೋ ಓಡಿಸೋ ಡ್ರೈವರಿಗೆ ತಿಂಗಳಿಗೆ 2,000 ರೂಪಾಯಿ ಇದು ಯಾವ್ದು ಮೋದಿ ಕೊಡ್ತಾನ 5 ವರ್ಷ ಏನು ಅವರನ್ನ ನೋಡಿದಿರಿ ಇವತ್ತು ನಮ್ಮನ್ನು ನೋಡಿ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸಮಾಜದ ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾನು ಜನತಾದಳದ ಅಧ್ಯಕ್ಷನಾದ್ಮೇಲೆ ಸುಮಾರು 2,500,000 ಕಿಲೋಮೀಟರ್ ತಿರುಗಾಡಿದ್ದೇನೆ ಅದೇನೋ ನಿಮ್ಮ ಆಶೀರ್ವಾದದಿಂದ ದೇವರು ಲಕ್ಷ್ಮಣ ಎಲೆಕ್ಷನಿಗೆ ಬಂದಿದ್ದೆ ಅವರು ಗೆದ್ದರು ಅವಾಗ ಅವರು ಎಲೆಕ್ಷನಿಗೆ ಬಂದಿದ್ದೆ ನಾನು ಹೋದ ಕಡೆ ಸೋಲಿಲ್ಲ ಕಾರಣ ನಿಮ್ಮೆಲ್ಲರ ಅನುಗ್ರಹ ಆಶೀರ್ವಾದ
ನನ್ನ ತಲೆ ಮೇಲಿದೆ. ಶ್ರೀಮಾನ್ ಕುಮಾರಸ್ವಾಮಿ ಅವರು ಇವತ್ತು ಏನು ಎರಡು ಸಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು, ಇವತ್ತು ಮೂರನೇ ಸಲ ಐದು ವರ್ಷ ನಿಶ್ಚಲವಾಗಿ ನೀವು ಬಹುಮತ ಕೊಟ್ಟರೆ ನಿಮಗೆ ಹೇಳ್ತೇನೆ, ನಮಗೆ ಮೋದಿ ಚಿಂತನೆ ಬೇಡ, ಸೋನಿಯಾ ಗಾಂಧಿನ ಚಿಂತನೆ ಬೇಡ. ಕನ್ನಡಕ್ಕೆ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಕ್ಕೆ ಕೊರಳೆತ್ತು ನಿನ್ನ ಕೊರಳು ಕೋಗಿಲೆ ಗಾನವಾಗುವುದು. ಇದನ್ನು ಸಾರ್ ಹೇಳಿದವರು. ಇನ್ನು ನಮ್ಮ ಅಮ್ಮೂಲನ್ನ ಕೆಎಂಎಫ್ ಅನ್ನ ತಗೊಳಕ್ ಹೊಂಟವ್ರೆ ಗುಜರಾತಿಗೆ ಸೇರ್ಸಕ್ಕೆ, ಈ ವೇದಿಕೆ ಮುಖಾಂತರ ಹೇಳ್ತೀನಿ ಬೊಮ್ಮಣ್ಣ, ಇದಕ್ಕೇನಾದರೂ ಕೈ ಏನಾದರೂ ನೀವು ಹಾಕಿದರೆ ಕರ್ನಾಟಕದಲ್ಲಿ ಹಾಲಿನ ಕ್ರಾಂತಿ ಅಲ್ಲ ರಕ್ತ ಕ್ರಾಂತಿ ಮಾಡಬೇಕಾಗತ್ತೆ ನಾವು. ಇವತ್ತು ನಂದನಿ ನಮ್ಮ ಕರ್ನಾಟಕದ ಕನ್ನಡಿಗರ ಶತ್ರು, ಗುಜರಾತಿನ ಮಾರ್ವಾಡಿಗಳಿಗೆ ನಾವು ಮಾರೋದಕ್ಕೆ ತಯಾರಾಗಿಲ್ಲ. ಕರ್ನಾಟಕದ್ದು ಅದು ಕರ್ನಾಟಕದಲ್ಲಿ ಉಳಿಯತ್ತೆ ಅನ್ನಕ್ಕಂತ ಎಚ್ಚರಿಕೆನ ಇವತ್ತು ಅಮಿತ್ ಶಾ ಅವರು ಬೊಮ್ಮಾಯಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಏನಾದರೂ ಮಾಡಿ ಗುಜರಾತಿಗೆ ಸೇರಿಸ್ಬೇಕು. ಅದಾನಿ ಅಂಬಾನಿ ಲೋಪಾನಿ ಕಲ್ಯಾಣಿ ಚುಂಚಾಣಿ ಅದು ಯಾವ ಸುಡುಗಾಡಿದಾವು ಗೊತ್ತಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಅದಕ್ಕೆ ಅವತ್ತು ಬಿ ಜೆ ಪಿ ಅವ್ರ ಕಿವಿ ಕೊಟ್ಟು ಕೇಳಿ, ರಾಜಕೀಯ ತಜ್ಞ ಹೇಳ್ತಾನೆ ಐಸಳ, ಜಿಸ್ ದೇಶ ಕಾ ರಾಜಾ ವ್ಯಾಪಾರಿ ಹೋ ಉಸ್ ದೇಶ ಕಿ ಪ್ರಜಾ ಭಿಕಾರಿ ಹೋ ಜಾಯಿಗೆ ಅಂತ. ಇವತ್ತು ಮೋದಿ ಹೇಳ್ತಾರೆ ಗುಜರಾತ್ ಮಾಡ್ಲು, ಸ್ವಾಮಿ ನಮ್ಮ ಊರಲ್ಲಿ ಪಾನಿಪುರಿ ಮಾರ್ತಿರೋ ಗುಜರಾತ್ ನವನೇಯ, ನಿಮ್ ಬಾಡ್ಲು ನಮಗೆ ಬೇಕಾಗಿಲ್ಲ. ಕರ್ನಾಟಕದ ಜನ ನಾವು ಕೊಡುಗೈ ಜನ ಹೊರತು ಬೇಡುವಂತ ಜನ ಅಲ್ಲ ಅನ್ನಕ್ಕಂತ ಮಾತನ್ನ ಹೇಳಿ, ಸಮಯಾವಕಾಶ ಕಡಿಮೆ ಇದೆ, ಶುಕ್ರವಾರ ಬೇರೆ, ಇವತ್ತು ನಮಾಜ್ ಕಾ ವಕ್ತ್ ಭೀ ಹೋ ರಹಾ ರಮಜಾನ್ ಕಾ ಮಹೀನಾ ಹೈ, ತುಮೆ ಸಬ್ ಉಸ್ ದಿನ ಹಜಾರೋ ಕೆ ತೈದಾತ್ ಮೇ ಅದ್ಮೆ ಜಮೆ ತಹೆ ದಿಲ್ ಸೆ ಮೈ ತುಮಾರಾ ಶುಕ್ರ ಗುಜಾರ ಹೋ ಹಿಮ್ಮತ್ ಸೆ ಆಓ. ಬಿಜೆಪಿ ನಹೀ ಕೌನ್ ಮೇ ನಹೀ, ಜೊ ಖೌಮ್ ನಮರೂದ್ ಕೋ ನಹೀ ಡರಿ ಬಿಜೆಪಿ ಕೆ ಬಾಪ್ ಕೋ ಕ್ಯಾ ಡರೇಂಗೆ, ಡರ್ನೆ ಕಾ ಸವಾಲ್ ನಹೀ ಪೈದಾ ಹೋತಾ ಆಜ್. ಮೈ ಆಪ್ ತಮಾಮ್ ಕೋ ತಹೆ ದಿಲ್ ಸೆ ಕರ್ತಾ ಹೂಂ. ಹಬೀಬುಲ್ಲಾ ಖಾನ್ ಸಾಹಬ್ ಉನ್ನು ಪರ್ಸೋ ಜಮೆ ಮೇ ಆನಾ ಥಾ ನಹೀ ಆ ಸಕಾ, ಕ್ಯಾ ಕರೂ ಅಕೇಲ ಆದ್ಮಿ, ಕುಮಾರಸ್ವಾಮಿ ಏಕ್ ತರಫ್ ಮೈ ಏಕ್ ತರಫ್ ಪೂರಾ ಕರ್ನಾಟಕ ಫಿರ್ ರೇ, ಮುಜೆ ಏಕ್ ಹೀ ಚೀಜ್ ಫಿಕರ್ ಮೇರೆ ಖೌಮ್ ಕೆ ವಿಖಾರ್ ಕಾ ಔರ್ ಇಜ್ಜತ್ ಕೋ ಕರ್ನಾಟಕ ಮೇ ಬಚಾಯೆ ರಖನಾ, ಹಿಂದೂ ಮುಸಲ್ಮಾನ್ ಏಕ್ ಮಾ ಕಿ ಬಚ್ಚೋ ಕಿ ತರಹ ಜಿಂದಗಿ ಬಸರ್ ಕರ್ನಾ, ಯಹಿ ಆಜ್ ದೇವೇಗೌಡ 4% ರಿಸರ್ವೇಶನ್ ದಿಯೆ ಥೇ ಬಿಜೆಪಿ ವಾಲೆ ಛಿನಾ ಲಿಯೇ, ಫಿಕರ್ ಕರೋ ನಕೋ, ಜಿಸ್ ದಿನ ಕುಮಾರಸ್ವಾಮಿ ಬೈಠೆಂಗೆ ಏಕ್ ಮಹಿನೆ ಮೇ ಜೋ ಬಿಗಾಡಿ ವೋ ಸೀದಾ ಕರ್ಕೋ ತುಮ್ನ ದೇತೆ, ತುಮೆ ಜೊ ಹೇ ಜೆ ಡಿ ಎಸ್ ಕೆ ವಾಸ್ತೆ ಪೂರ ಹಿಮ್ಮತ್ ಕೆ ಸಾತ್ ಆಗೆ ಬಡೋ, ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಪಕ್ಷ ಬಡವರ ಪಕ್ಷ, ನಮ್ಮ ಹತ್ರ ದುಡ್ಡಿಲ್ಲ ಕಾಸಿಲ್ಲ, ಆದರೆ ಜನತೆ ಬಲ ಇದೆ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಮ್ಮಿತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇವತ್ತು ಪರಮ ಪೂಜ್ಯ ಲಕ್ಷ್ಮಣ್ಣವರನ್ನ ನೆನೆಸ್ಕೊಂತ ಜೀವಂತವಾಗಿ ಎದ್ದು ಪಾಪ ಪ್ರಾಣ ಹೋಗಿರ್ತಕ್ಕಂಥ ದತ್ತನಿಗೂ ನೆನೆಸ್ಕೊಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್ ಜೈ ಕರ್ನಾಟಕ.